ಜಗತ್ ಸುದ್ದಿಗೆ ಸ್ವಾಗತ ನಾನು ಪವಿತ್ರಗೌಡ ಮೊದಲಿಗೆ ಹೆಡ್ಲೈನ್ಸ್ ಮುಂದುವರೆದ ಇರಾನ್ ಹಿಜಾಬ್ ಆಂದೋಲನ ಮಹಸಾ ಅಮೀನಿ ವಾಸಿಸುತ್ತಿದ್ದ ಸಾಕೇಜ್ ಪ್ರದೇಶದಲ್ಲಿ ಗುಂಡಿನ ದಾಳಿ ಪ್ರತಿಭಟನಾಕಾರರ ಮೇಲೆ ಅಶ್ರವಾಯು ಸಿಡಿಸಿದ ಭದ್ರತಾ ಪಡೆಗಳು ನಟಿ ಆಂಜಲೀನಾ ಜೋಲಿ ಹೋಲುವ ಎಡಿಟೆಡ್ ಫೋಟೋ ಹಂಚಿಕೊಂಡು ಜೈಲು ಪಾಲಾಗಿದ್ದ ಇರಾನ್ ಯುವತಿಗೆ ರಿಲೀಫ್ ಹದಿನಾಲ್ಕು ತಿಂಗಳ ಬಳಿಕ ಬಿಡುಗಡೆಯಾದ ಸಹರ್ ತವರ್ ಜೈಲಿನಿಂದ ಹೊರಬಂದ ನಂತರ ತನ್ನ ನೈಜ ಮುಖ ಬಹಿರಂಗಪಡಿಸಿದ ಇಪ್ಪತ್ತೊಂದು ವರ್ಷದ ಸಹರ್ ಜಾಗತಿಕ ಕಾನೂನು ಮತ್ತು ಸುವ್ಯವಸ್ಥೆ ಸೂಚ್ಯಾಂಕ ಬಿಡುಗಡೆ ನೆರೆಯ ಪಾಕಿಸ್ತಾನ ಶ್ರೀಲಂಕಾಕ್ಕಿಂತ ಭಾರತ ಅಸುರಕ್ಷಿತ ದೇಶ ನೆರೆಯ ಚಿಕ್ಕಪುಟ್ಟ ರಾಷ್ಟ್ರಗಳಿಗಿಂತ ಭಾರತ ಅಸುರಕ್ಷಿತ ದೇಶ ಎಂದ ಸಮೀಕ್ಷೆ ಸ್ಪ್ಯಾನಿಷ್ ಫುಟ್ಬಾಲ್ ಆಟಗಾರ ಪಾಬ್ಲೋ ಮಾರಿಗೆ ಚೂರಿ ಇರಿತ ಸೂಪರ್ ಮಾರ್ಕೆಟ್ನಲ್ಲಿ ದಾಳಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಸಾವನ್ನಪ್ಪಿದ ಪಾಬ್ಲೋ ಮಹಿಳೆಯನ್ನ ನುಂಗಿದ ಹದಿನಾರು ಅಡಿ ಹೆಬ್ಬಾವು ಶೋಧದ ವೇಳೆ ದೊಡ್ಡ ಗಾತ್ರದಲ್ಲಿ ಕಂಡು ಬಂದಿದ್ದ ಹೆಬ್ಬಾವು ಹೊಟ್ಟೆ ಹಾವಿನ ಹೊಟ್ಟೆ ಸೀಳಿ ಮಹಿಳೆ ಮೃತದೇಹ ಹೊರತೆಗೆದ ಗ್ರಾಮಸ್ಥರು ಹಿಜಾಬ್ ವಿರೋಧಿಸಿ ಇರಾನ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಆರನೇ ಬಾರಿಗೆ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ ಹಿಜಾಬ್ ಧರಿಸಿದ ಕಾರಣಕ್ಕೆ ಬಂಧನಕ್ಕೊಳಗಾಗಿ ನಿಗೂಢವಾಗಿ ಮೃತಪಟ್ಟ ಯುವತಿ ಮಹಸಾ ಅಮೀನಿ ಸಮಾಧಿ ಬಳಿ ತೆರಳಿದ್ದ ಇರಾನಿನ ಪ್ರತಿಭಟನಾಕಾರರ ಮೇಲೆ ಭದ್ರತಾ ಪಡೆಗಳು ಗುಂಡಿನ ದಾಳಿ ನಡೆಸಿವೆ ಮಹಸಾ ಅಮೀನಿ ಮೃತಪಟ್ಟು ನಲವತ್ತು ದಿನಗಳಾದ ಹಿನ್ನೆಲೆಯಲ್ಲಿ ಆಕೆಯ ಸಾವಿಗೆ ಸಂತಾಪ ಸಲ್ಲಿಸಲು ಭದ್ರತಾ ನಿರ್ಬಂಧಗಳನ್ನು ಉಲ್ಲಂಘಿಸಿ ಸಮಾಧಿ ಬಳಿ ಹಲವು ಪ್ರತಿಭಟನಾಕಾರರು ಸೇರಿದ್ರು ಈ ವೇಳೆ ಇರಾನ್ ಭದ್ರತಾ ಪಡೆಗಳು ಗುಂಡಿನ ದಾಳಿಯನ್ನು ನಡೆಸಿದ್ದು ಅಶ್ರವಾಯು ಸಿಡಿಸಿದ್ದಾರೆ ಮಹಸಾ ಅಮೀನಿ ವಾಸಿಸುತ್ತಿದ್ದ ಪ್ರದೇಶವಾದ ಸಾಕೇಜ್ ನಗರದ ಜಿಂದಾನ್ ಸ್ಕ್ವೇರ್ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಅಶ್ರವಾಯು ಸಿಡಿಸಿದ್ದಾರೆ ಹಲವರ ಮೇಲೆ ಗುಂಡು ಹಾರಿಸಿದ್ದಾರೆ ಎಂದು ಕುರ್ದಿಸ್ತಾನದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆಯ ಮೇಲೆ ನಿಗಾ ಇರಿಸುವ ನಾರ್ವೆ ಮೂಲದ ಹೆಂಗಾವ್ ಸಂಘಟನೆ ತಿಳಿಸಿದೆ ಖ್ಯಾತ ಹಾಲಿವುಡ್ ನಟಿ ಆಂಜಲೀನಾ ಜೋಳಿಯನ್ನ ಹೋಲುವ ವಿಚಿತ್ರ ಹಾಗೂ ಭಯಾನಕ ಫೋಟೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿ ಸುದ್ದಿಯಾಗಿದ್ದ ಇರಾನ್ ಯುವತಿ ಕೊನೆಗೂ ಹದಿನಾಲ್ಕು ತಿಂಗಳ ಜೈಲು ವಾಸದ ಬಳಿಕ ಬಿಡುಗಡೆಗೊಂಡಿದ್ದಾಳೆ ಬಿಡುಗಡೆಯಾದ ನಂತರ ತನ್ನ ನೈಜ ಮುಖವನ್ನು ಬಹಿರಂಗಪಡಿಸಿದ್ದಾಳೆ ಸಹರ್ ತಬರ್ ಎಂಬ ಯುವತಿಯನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಅಕ್ಟೋಬರ್ನಲ್ಲಿ ಭ್ರಷ್ಟಾಚಾರ ಮತ್ತು ದೇವ ಆರೋಪದ ಮೇಲೆ ಬಂಧಿಸಿ ಹತ್ತು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿತ್ತು ಆದರೆ ಕಳೆದ ತಿಂಗಳು ಇರಾನ್ನಲ್ಲಿ ಹಿಜಾಬ್ ಚಾರುವಾಗಿ ಮಹಾಸಾ ಅಮೀನಿಯಾ ಸಾವಿನಿಂದ ವ್ಯಾಪಕ ಪ್ರತಿಭಟನೆಗಳು ನಡೆಯುತ್ತಿದ್ವು ಇದರಿಂದಾಗಿ ಆಕೆಯ ಬಿಡುಗಡೆ ಮುಂದೂಡಲ್ಪಟ್ಟಿತು ಈ ನಡುವೆ ಕೊನೆಗೂ ಹದಿನಾಲ್ಕು ತಿಂಗಳ ಬಳಿಕ ಆಕೆಯನ್ನ ಬಿಡುಗಡೆ ಮಾಡಿರುವುದಾಗಿ ಇರಾನ್ನ ಮಾಧ್ಯಮಗಳು ವರದಿ ಮಾಡಿವೆ ಸುರಕ್ಷತೆಗೆ ಸಂಬಂಧಿಸಿದ ಕಾನೂನು ಮತ್ತು ಸುವ್ಯವಸ್ಥೆ ಕುರಿತ ಜಾಗತಿಕ ಸಮೀಕ್ಷೆ ಪ್ರಕಟವಾಗಿದ್ದು ಭಾರತ ಈ ವಿಷಯದಲ್ಲಿ ಕೂಡ ನೆರೆಹೊರೆಯ ದೇಶಗಳಿಗಿಂತ ಹಿಂದೆ ಬಿದ್ದಿದೆ ಜಾಗತಿಕ ವಿಶ್ಲೇಷಣಾ ಸಂಸ್ಥೆಯಾಗಿರುವ ಗ್ಯಾಲಪ್ ಪ್ರಕಟಿಸಿರುವ ಕಾನೂನು ಮತ್ತು ಸುವ್ಯವಸ್ಥೆ ಸೂಚ್ಯಾಂಕ ವರದಿ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಕಾರ ನೆರೆಯ ಪಾಕಿಸ್ತಾನ ಮತ್ತು ಶ್ರೀಲಂಕಾಕ್ಕಿಂತ ಭಾರತ ಸುರಕ್ಷತೆಯ ದೃಷ್ಟಿಯಿಂದ ಕೆಳಗಿದೆ ಭಾರತ ಈ ಪಟ್ಟಿಯಲ್ಲಿ ಎಂಬತ್ತು ಅಂಕ ಗಳಿಸಿದೆ ಆದರೆ ಪಾಕಿಸ್ತಾನದಷ್ಟು ಭಾರತ ಸುರಕ್ಷಿತ ರಾಷ್ಟ್ರವಲ್ಲ ಎಂದು ವರದಿ ಹೇಳಿದೆ ಕಾನೂನು ಮತ್ತು ಸುವ್ಯವಸ್ಥೆ ಸೂಚ್ಯಾಂಕದ ಪ್ರಕಾರ ಆಫ್ಘಾನಿಸ್ತಾನ ಜಗತ್ತಿನ ಅತ್ಯಂತ ಅಪಾಯಕಾರಿ ದೇಶವೆಂಬ ಕುಖ್ಯಾತಿಗೆ ಪಾತ್ರವಾಗಿದೆ ತಾಲಿಬಾನ್ ಆಕ್ರಮಿತ ರಾಷ್ಟ್ರಕ್ಕೆ ಸತತ ಮೂರನೇ ವರ್ಷ ಈ ಅಣೆಪಟ್ಟಿ ಲಭಿಸಿದೆ ಜಾಗತಿಕ ವಿಶ್ಲೇಷಣಾ ಸಂಸ್ಥೆಯಾಗಿರುವ ಗ್ಯಾಲ ಪ್ರಕಟಿಸಿರುವ ಕಾನೂನು ಮತ್ತು ಸುವ್ಯವಸ್ಥೆ ಸೂಚ್ಯಾಂಕ ಎರಡ್ ಸಾವಿರದ ಇಪ್ಪತ್ತೆರಡರ ವರದಿ ಪ್ರಕಾರ ಸಿಂಗಾಪುರ ವಿಶ್ವದ ಅತ್ಯಂತ ಸುರಕ್ಷಿತ ದೇಶ ಎಂದು ಖ್ಯಾತಿ ಪಡೆದಿದೆ ಮಿಲಾನ್ ಸೂಪರ್ ಮಾರ್ಕೆಟ್ ಒಂದರಲ್ಲಿ ವ್ಯಕ್ತಿಯೊಬ್ಬ ಶೆಲ್ಫ್ ನಿಂದ ಚಾಕು ತೆಗೆದು ಎದುರು ಸಿಕ್ಕ ಜನರಿಗೆ ಇರಿದ ಘಟನೆ ನಡೆದಿದೆ ಘಟನೆಯಲ್ಲಿ ಓರ್ವ ಸಾವನ್ನಪ್ಪಿದ್ದಾನೆ ಸ್ಪ್ಯಾನಿಷ್ ಫುಟ್ಬಾಲ್ ಆಟಗಾರ ಫಾಬ್ಲೋ ಮಾರಿ ಸೇರಿದಂತೆ ನಾಲ್ವರು ಗಾಯಗೊಂಡಿದ್ದಾರೆ ಎಂದು ಇಟಾಲಿಯನ್ ಅಧಿಕಾರಿಗಳು ತಿಳಿಸಿದ್ದಾರೆ ಮಿಲನ್ನ ಉಪನಗರವಾದ ಅಸಾಗೋದಲ್ಲಿನ ಶಾಪಿಂಗ್ ಸೆಂಟರ್ನಲ್ಲಿ ಈ ದಾಳಿ ನಡೆದಿದ್ದು ಶಂಕಿತ ನಲವತ್ತಾರು ವರ್ಷದ ಇಟಾಲಿಯನ್ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಸೂಪರ್ ಮಾರ್ಕೆಟ್ ಉದ್ಯೋಗಿಯೊಬ್ಬರು ಆಸ್ಪತ್ರೆಗೆ ಸಾಗಿಸುವ ಮಾರ್ಗದಲ್ಲಿ ಸಾವನ್ನಪ್ಪ ಎಂದು ಸುದ್ದಿ ಸಂಸ್ಥೆ ತಿಳಿಸಿದೆ ಮೂವರ ಸ್ಥಿತಿ ಗಂಭೀರವಾಗಿದೆ ಮತ್ತೊಬ್ಬ ವ್ಯಕ್ತಿ ಚಿಕಿತ್ಸೆ ಪಡೆದಿದ್ರೂ ಆಸ್ಪತ್ರೆಗೆ ದಾಖಲಿಸಲಾಗಿಲ್ಲ ಎಂದು ಪೊಲೀಸರು ತಿಳಿಸಿದ್ದಾರೆ ಇಂಡೋನೇಷ್ಯಾದ ಜಂಬಿ ಪ್ರಾಂತ್ಯದ ಬಳಿ ಐವತ್ತೆರಡು ವರ್ಷದ ಮಹಿಳೆಯೊಬ್ಬರನ್ನ ಹದಿನಾರು ಅಡಿ ಉದ್ದದ ಹೆಬ್ಬಾವೊಂದು ನುಂಗಿರುವ ಭೀಕರ ಘಟನೆಯೊಂದು ನಡೆದಿದೆ ಮಹಿಳೆಗಾಗಿ ಹುಡುಕಾಟ ನಡೆಸಿದ ಗ್ರಾಮಸ್ಥರು ಆಕೆ ಕಾಣದೆ ಕೊನೆಗೆ ಹಾವು ನುಂಗಿರುವ ವಿಷಯ ತಿಳಿದು ಹಾವನ್ನ ಕೊಂದು ಅದನ್ನು ಸೀಳಿ ಮಹಿಳೆಯ ಮೃತದೇಹವನ್ನು ಹೊರತೆಗೆದಿದ್ದಾರೆ ಚಹಾ ತೋಟದ ಕಾರ್ಮಿಕ ಮಹಿಳೆ ಜರ್ಹಾ ಕಳೆದ ವಾರ ಕೆಲಸಕ್ಕೆ ತೆರಳಿದಾಗ ನಾಪತ್ತೆಯಾಗಿದ್ಲು ಜರ್ಹಾ ಅವರ ಕುಟುಂಬವು ಭಾನುವಾರ ಸಂಜೆ ಮಹಿಳೆ ನಾಪತ್ತೆಯಾಗಿರುವ ಬಗ್ಗೆ ದೂರು ನೀಡಿತ್ತು ಬಳಿಕ ಪೊಲೀಸರು ಶೋಧವನ್ನ ಆರಂಭಿಸಿದ್ರು ಶೋಧ ಕಾರ್ಯಾಚರಣೆಯ ಒಂದು ದಿನದ ನಂತರ ಹೆಬ್ಬಾವೊಂದರ ಹೊಟ್ಟೆಯು ದೊಡ್ಡ ಗಾತ್ರದಲ್ಲೂ ಕಂಡುಬಂದಿದೆ ಬಳಿಕ ಹದಿನಾರು ಅಡಿ ಉದ್ದ ಹೆಬ್ಬಾವು ಮನುಷ್ಯನನ್ನ ನುಂಗಿರಬಹುದು ಎಂದು ಸ್ಥಳೀಯರು ಶಂಕೆ ವ್ಯಕ್ತಪಡಿಸಿದ್ದಾರೆ ನಂತರ ಹಾವನ್ನ ಕೊಂದು ಕತ್ತರಿಸಿ ನೋಡಿದಾಗ ಕಾಣೆಯಾದ ಚಹಾ ತೋಟದ ಕಾರ್ಮಿಕ ಮಹಿಳೆಯ ಮೃತದೇಹ ಪತ್ತೆಯಾಗಿದೆ ಯಲಾನ್ ಮಸ್ ಸಾಮಾಜಿಕ ಮಾಧ್ಯಮ ವೇದಿಕೆಯ ಅಧಿಕೃತ ಮಾಲೀಕರಾಗಿ ಕಾರ್ಯಾರಂಭಿಸಿದ್ದಾರೆ ಅಷ್ಟೇ ಅಲ್ಲ ಮಾಲೀಕರಾಗಿ ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಗುರುವಾರ ಪ್ರಮುಖ ಟ್ವಿಟರ್ ಕಾರ್ಯನಿರ್ವಾಹಕರನ್ನ ವಜಾಗೊಳಿಸಿದ್ದಾರೆ ಮಾಧ್ಯಮಗಳ ವರದಿಗಳ ಪ್ರಕಾರ ಸಿಇಒ ಪರಾಗ್ ಅಗರ್ವಾಲ್ ಸಿಎಫ್ಓ ನೆಡ್ ಸೆಗಲ್ ಸಾಮಾನ್ಯ ಸಲಹೆಗಾರ ಸೀನ್ ಎಡ್ಜೆಟ್ ಮತ್ತು ಕಾನೂನು ನೀತಿ ಟ್ರಸ್ಟ್ ಮತ್ತು ಭದ್ರತೆಯ ಮುಖ್ಯಸ್ಥ ವಿಜಯ ಗಡ್ಡೆ ಮಸ್ಕ್ ವಜಾಗೊಳಿಸಿದ್ದಾರೆ ಎನ್ನಲಾಗ್ತಿದೆ ಇವೆಷ್ಟು ಇವತ್ತಿನ ಜಗ ಸುದ್ದಿ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನಮಸ್ಕಾರ